हलो स्टूडेंट्स वेलकम टू आर एच केमिस्ट्री सो बहुत बेजार आगता है सो सीट कैंसलेशन मोड़ो बेडवो अगर क्लारीटी के इनू कूड़ा कोई नीट विद्यार्थी अटलीस्ट सीट कैंसलेशन मोली अथवा सीट कैंसलेशन मोदे रेडी सीट कैंसलेशन लिंकन को सो निम के वेबसाइटली इन निक्वेस्ट इधर जो यहा व्यार्थी के इ ऑफिस हत्री इवत नान रिक्वेस्टनकोती नानदे इवत सण केसवी सो अदर ऐन आगता है अटलीस्ट अली हादा अल वीडियो अथवा अल आडियो रेकॉडी नन मेसेज नंबर कोई सो दैट वि कैन इनफार्म दिस टू आल द स्टूडेंट्स इल्ली ननगे वंदष्टु इनफार्मेशन बेकु याकंद्रे नानु इल्लिंदा नानु इरोदु धारवाडदल्लि सो ऐ आम कॉलिंग देम कंटिन्यूअस्ली फ्रॉम यस्टरडे बट नोबडी इज पिकिंग द कॉल नोबडी इज रिप्लाइंग सो अदक्के सो ननगंतू बेंगळूरिगे होगोदक्कागोदिल्ल सो दयविट्टु नानु रिक्वेस्ट माड्कोळ्ळोदष्टे सो वंदष्टु पॉइंट्स अन्नु इवत्तु नानु निम्म जोते डिस्कस माड्तीनि ई वंदष्टु पॉइंट्स गळन्न तगोंडु होगि के इ ऑफिस यार हर इी हूं किलोमीटर 15 किलोमीटर रेडियसलैन निम्बेलसवी नन गए सो एो जन मन क्रिसमस संभ्रम नड़ीता है सो यार क्रिसमसनताी नेस्ट विशस् अंतोदेपी सो मेरी क्रिसमस अंत सो अदर जो यार रजे अंत एंजॉयू ಇವತ್ತೊಂದು ದಿವಸ ನಿಯರೆಸ್ಟ್ ಕೆ ಇ ಆಫೀಸ್ ನೀವು ಸಿ ಇ ಟಿ ಆಗಿರ್ಬೋದು ಆಲ್ರೆಡಿ ಸೀಟ್ ಸಿಕ್ಕಿರ್ಬೋದು ಸಿಗದೇನೆ ಇರ್ಬೋದು ಸೊ ಬೇರೆ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗ್ತದೆ ದಯವಿಟ್ಟು ನಾನು ಹೇಳುವಂಥ ಒಂದು ನಾಲ್ಕು ಮಾತುಗಳನ್ನ ಕೇಳಿ ಅಲ್ಲಿ ಹೋಗಿ ಕ್ಲಾರಿಟಿಯನ್ನು ಕೇಳಿ ಸೊ ನನಗೂ ಗೊತ್ತಿಲ್ಲ ಇವತ್ತು ಕ್ರಿಸ್ಮಸ್ ಇರೋದಕ್ಕೆ 25th ಡಿಸೆಂಬರ್ ಆಗಿರೋದಕ್ಕೆ ಸೊ ಕೆ ಇ ಆಫೀಸ್ ಕ್ಲೋಸು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಒಂದು ಹಿತರಕ್ಷಣೆಗೋಸ್ಕರ ಓಪನ್ ಕೂಡ ಮಾಡ್ಕೊಂಡಿರ್ಬೋದು ನೋಡಿ ಅಲ್ಲಿ ಹೋಗಿ ನೀವು ಏನು ಅಂಥೇಳಿ ನನ್ನ ಒಂದು ನಂಬರ್ನ ಕೊಡ್ತೀನಿ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಸೊ ಏನೇನಾಗಿದೆ ಅಥವಾ ಅಟ್ಲೀಸ್ಟ್ ಕ್ಲೋಸ್ ಇದ್ದರೆ ಕ್ಲೋಸ್ ಇದೆ ಅಂತನಾದರೂ ಮೆಸೇಜ್ ಮಾಡಿ ಸೊ ದಟ್ ವಿಲ್ ಕಮ್ ಟು ನೋ ಸೊ ನನ್ನ ಕನ್ಸರ್ನ್ ಇಷ್ಟೇ ಈಗ ಯಾವ ವಿದ್ಯಾರ್ಥಿಗಳು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಸೊ ಅವರಿಗೆ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಇನ್ನೂ ಕೂಡ ಬಿಟ್ಟಿಲ್ಲ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಬಿಟ್ಟಿಲ್ಲ ಸೊ ನನ್ನ ಹೆದರಿಕೆ ಇಷ್ಟೇ ಲಾಸ್ಟ್ ಇಯರ್ ಕೂಡ ಏನಾಗಿತ್ತು ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೀನಿ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದ್ರೆ ಮೆಡಿಕಲ್ ಸೀಟ್ ಅಲ್ಲಿ ಇದ್ದಾಗ ಮೆಡಿಕಲ್ ಸೀಟ್ ಲಾಸ್ಟ್ ರೌಂಡ್ ಗೆ ಬಂದಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋರಿಗೆ ಸೊ ಯಾವುದೇ ರೀತಿಯ ನೋಟಿಫಿಕೇಶನ್ ಕೊಡಲಿಲ್ಲ सो के इ वेबसाइट अल्ली यावदे रीति लिंकन्नु कोट्टिरलिल्ल आदरे ननगे बंदंत ओंदु इन्फॉर्मेशन प्रकार मत्त नम्म ओंदष्टु विद्यार्थिगळु लास्ट इयर के इ आफीस गे होदाग गोत्तागिद्दे एनंतंद्रे के इ आफीस अल्ली यारु बर्तारल्ल अवरिगे 10,000 डीडी अन्नु कट्टिस्कोंडु आस अ पेनाल्टी सो अवर सीट अन्नु क्यान्सल माड्ता इद्दारे अन्नोदु ओंदु न्यूस गोत्तायितु ननगे सो गोत्तादा तक्षण इमीडियेट आगि नानु वीडियो माडि हेळिदे एष्टु जन विद्यार्थिगळिगे क्यान्सल माड्कोळ्ळोदक्के सहाय आयितु एष्टु जन विद्यार्थिगळु बहळ दूर इद्दवरु के इ बेंगळूरिनिंद होरगडे इद्दवरिगे क्यान्सलेशन माड्कोळ्ळोदक्के साध्य आगले इल्ल सो ई वर्ष नन्न डाउट इष्टे इन्नू कूड सीट कैंसलेशन लिंक आक्टिव आगिल्ल सो सीट कैंसलेशन लिंक मेले हिंदिन हळेय लिंक मेले क्लिक माडिद्रे सो इट इस कैंसल्ड अंत बर्ता इदे अंद्रे सीट कैंसलेशन लिंक अट्लीस्ट बिडतारो इल्लो ಗೊತ್ತಾಗ್ತಾ ಇಲ್ಲ ಸೋ ಅಟ್ ಲೀಸ್ಟ್ ಬಿಡೋದಿಲ್ಲ ಕೆ ಇ ಆಫೀಸ್ ಗೆ ಪರ್ಸನಲಿ ಹೋಗಿ ಇದನ್ನ ಸೀಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಲಾಸ್ಟ್ ಡೇಟ್ ಯಾವುದು ಸೋ ಇವೆಲ್ಲವನ್ನ ಇನ್ಫಾರ್ಮೇಷನ್ ಅನ್ನು ದಯವಿಟ್ಟು ವಿದ್ಯಾರ್ಥಿಗಳು ಯಾರು ಕೆ ಇ ಆಫೀಸ್ ಗೆ ಹತ್ರ ಇದ್ರಿ ಕೆ ಇ ದವರಿಗೆ ಹೋಗಿ ಕೇಳಿ ಸೋ ಅಟ್ ಲೀಸ್ಟ್ ಲಿಂಕ್ ಎಲ್ಲಿದೆ ಅಂತನಾದರೂ ಕೇಳಿ ಫಸ್ಟ್ ಪಾಯಿಂಟ್ ಅಟ್ ಲೀಸ್ಟ್ ಲಿಂಕ್ ಎಲ್ಲಿದೆ ಅಂತ ಕೇಳಿ ಲಿಂಕ್ ಯಾವಾಗ ಬಿಡುತ್ತಾರೆ ಅಂತ ಕೇಳಿ ಎರಡನೇದಾಗಿ ಲಿಂಕ್ ಬಿಡೋದಿಲ್ಲ ಅಂತಂದ್ರೆ ವೆದರ್ ದ ಸ್ಟೂಡೆಂಟ್ಸ್ ಶುಡ್ ಕಮ್ ಟು ಕೆ ಇ ಆಫೀಸ್ ಪರ್ಸನಲಿ ಕೆ ಇ ಆಫೀಸ್ पर्सनली ಏನಾದರೂ ಬಂದು ಲೆಟರ್ ಕೊಟ್ಟು ಸೊ ಸೀಟ್ ಕ್ಯಾನ್ಸಲ್ ಮಾಡಿಸಬೇಕು ಅಂತ ಕೇಳಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ನೀವು ವಿದ್ಯಾರ್ಥಿಗಳು ಕೇಳಬೇಕಾಗಿರೋದು ಕೆ ಇ ಅವರಿಗೆ ಸೊ ಒಂದು ಲಿಂಕ್ ಬಿಡ್ತೀರಾ ಎಷ್ಟೊತ್ತಿಗೆ ಬಿಡ್ತೀರಿ ಸೀಟ್ ಕ್ಯಾನ್ಸಲೇಷನ್ ಮಾಡೋದು ಎರಡನೇದು ಕೆ ಇ ಆಫೀಸ್ ಗೆ ಈಗ ಲಿಂಕ್ ಅನ್ನು ನೀವು ಬಿಡಲಿಲ್ಲ ಅಂತಂದ್ರೆ ಕೆ ಇ ಆಫೀಸ್ ಗೆ ವಿದ್ಯಾರ್ಥಿಗಳು ಪರ್ಸನಲಿ ಆಗಿ ಬರಬೇಕಾ ಬಂದು ಸೊ ಕ್ಯಾನ್ಸಲ್ ಮಾಡಬೇಕಾ ಸೊ ಹಾಗೇನಾದರೂ ಯಾರಾದರೂ ಸೀಟ್ ಕ್ಯಾನ್ಸಲೇಷನ್ ಅನ್ನು ನಿನ್ನೆ ಮಧ್ಯಾಹ್ನ ನಿನ್ನೆ ಸಂಜೆ ಕೆ ಇ ಆಫೀಸ್ ಗೆ ಹೋಗಿ ಮಾಡ್ಕೊಂಡವರು ಇದ್ದರೆ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಿ ಸೊ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಸೊ ದಯವಿಟ್ಟು ಇದರಿಂದ ಬಹಳ ಹೆಲ್ಪ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಇದು ನನ್ನ ನಂಬರ್ 7483830430 ಇದಕ್ಕೆ ವಾಟ್ಸ್ಆಪ್ ಮಾಡಿ ದಯವಿಟ್ಟು ಸೊ ವಾಟ್ಸ್ಆಪ್ ಮಾಡಿ ನಿಮ್ಮ ಒಂದು ಯಾಕಂದ್ರೆ ಇದು ಕಾಲ್ ಆಕ್ಟಿವ್ ಇರೋದಿಲ್ಲ ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡಿ ಸೊ ಅಲ್ಲಿ ಒಂದು ಸಿಚುಯೇಷನ್ ಏನಿದೆ ಕ್ಲೋಸ್ ಇದೆಯಾ ಅನ್ನೋದನ್ನ ಅಟ್ ಲೀಸ್ಟ್ ಒಂದೆರಡು ಫೋಟೋ ಹಾಕಿ ಕಳಿಸಿ ಸೊ ಯಾರು ಹತ್ರ ಇದ್ರಿ ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್
ಒಂದನೇದಾಗಿ ನೀವು ಕೇಳಬೇಕಾಗಿರೋದಿಷ್ಟೇ, ಕ್ಯಾನ್ಸಲೇಷನ್ ಲಿಂಕ್. ಸಿ, ನೀವು ಸಿ ಇ ಟಿ ಯಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಕೂಡ ನಿಮ್ಮ ಮನೆ ಏನಾದರೂ ಕೆ ಇ ಆಫೀಸ್ ಪಕ್ಕದಲ್ಲೇ ಇದ್ರೆ ದಯವಿಟ್ಟು ಹೋಗಿ, ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಓಕೆ, ಲಿಂಕ್ ಎಲ್ಲಿದೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ, ಲಿಂಕ್ ಎಲ್ಲಿದೆ ಅಂತ ಕೇಳಿ. ಅಂದರೆ ಲಿಂಕ್ ಯಾವಾಗ ಬಿಡ್ತಾರೆ? ಲಿಂಕ್ ಬಿಡೋದಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಏನಾದರೂ ಕೆ ಇ ಆಫೀಸಿಗೆ ಪರ್ಸ್ನಲ್ ಆಗಿ ಬರಬೇಕಾ? ಬರಬೇಕು ಅಂತಂದರೆ ವಾಟ್ ಈಸ್ ದಿ ಲಾಸ್ಟ್ ಡೇಟ್, ವಾಟ್ ಈಸ್ ದಿ ಲಾಸ್ಟ್ ಡೇಟ್, ಇವಿಷ್ಟು ಇನ್ಫಾರ್ಮೇಷನ್ನ ಕೇಳಿ ಸೊ ನನಗೆ ಸೊ ಮೆಸೇಜ್ ಮಾಡಿ. ಇದರ ಜೊತೆ ಇನ್ನೊಂದಷ್ಟು ಪಾಯಿಂಟ್ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಯಾರ್ಯಾರು ಕೆ ಇ ಬೆಂಗಳೂರಿನಲ್ಲಿ ಇದ್ದೀರಿ ನೀವು ಹೋಗಿ ಕ್ಲಾರಿಟಿಯನ್ನು ಕೇಳಿ. ಯಾವುದ್ರ ಬಗ್ಗೆ ಕ್ಲಾರಿಟಿ ಕೇಳಬೇಕು ಅಂತಂದರೆ, ಸೀಟ್ ಈಗ ಇಟ್ಕೊಂಡಿರುವಂಥ ನೀಟ್ ವಿದ್ಯಾರ್ಥಿಗಳು, ಅಂದರೆ ಬಾರ್ಡರ್ ಲೈನಲ್ಲಿ ಇರುವಂಥ ನೀಟ್ ವಿದ್ಯಾರ್ಥಿಗಳು, ಸೊ ಅಡ್ಮಿಷನ್ ಮಾಡಿಸ್ಬೇಕಾ? ಮಾಡಿಸಿದರೆ, ಅಡ್ಮಿಷನ್ ಮಾಡಿಸಿದರೆ ನೀವು ಅವಕಾಶ ಕೊಡ್ತೀರಾ? ಅಡ್ಮಿಷನ್ ಮಾಡಿಸಿದರೆ ಎಷ್ಟು ಪೆನಾಲ್ಟಿಯನ್ನು ಪೇ ಮಾಡಬೇಕು? ಇಲ್ಲ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಮಾತ್ರ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅನ್ನೋದನ್ನೆಲ್ಲ ಕೇಳ್ಕೊಂಡು ಬನ್ನಿ ಅಂತ ಹೇಳಿದೆ. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಹೋಗಿ ಕೇಳಿದ್ದಾರೆ, ನನಗೆ ಮೆಸೇಜ್ ಕೂಡ ಕಳಿಸಿದ್ದಾರೆ. ಅದರಲ್ಲಿ ನನಗೆ ಜೆನ್ಯೂನ್ ಅಂತ ಅನಿಸಿದಂಥ ಒಂದು ಮೆಸೇಜನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಒಬ್ಬ ವಿದ್ಯಾರ್ಥಿ ಹೋಗಿ ಕೇಳಿದಾಗ, ಇಲ್ಲಿ ನೋಡಿ, ಆ್ಯಸ್ ಇಟ್ ಈಸ್ ನಾನು ಓದ್ತೀನಿ. ಸರ್, ಐ ಆಮ್ ಅ ನೀಟ್ ಸ್ಟೂಡೆಂಟ್ ಹೂ ಈಸ್ ಹೋಲ್ಡಿಂಗ್ ಸೀಟ್ ಇನ್ ಕೆ ಸಿ ಇ ಟಿ. ಸೊ ಆ್ಯಸ್ ಪರ್ ಯುವರ್ ಸಜೆಷನ್, ಸಮ್ ಆಫ್ ದ ನೀಟ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಹ್ಯಾಡ್ ಬೀನ್ ಟು ಕೆ ಇ ಆಫೀಸ್ ಎಸ್ಟರ್ಡೇ, ದೇ ಟೋಲ್ಡ್ ಅಸ್ ದ್ಯಾಟ್ ಇಫ್ ಯು ಟೇಕ್ ಅಡ್ಮಿಷನ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಆಲ್ಸೋ ದೇ ವಿಲ್ ಅಲೋ ಅಸ್ ಫಾರ್ ನೀಟ್ ಕೌನ್ಸಿಲಿಂಗ್, ಬಟ್ ದೇ ಆರ್ ನಾಟ್ ಶೋರ್ ಫೀಸ್, ಶೋರ್ ಆಫ್ ಫೀಸ್ ವಾಟ್ ವಿ ಆರ್ ಪೇಯಿಂಗ್ ನಾವ್, ವಿ ವಿಲ್ ರಿಫಂಡೆಡ್ ಆರ್ ನಾಟ್. ನೋಡಿ, ಕೆ ಇ ಆಫೀಸಿಗೆ ಭಾಳ ಜನ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಹೋಗಿ ಕೇಳಿದಾಗ ಅವರು ಹೇಳಿದ್ದಿಷ್ಟೇ. ಸೊ ನೀವು ಅಡ್ಮಿಷನನ್ನು ಇಲ್ಲಿ ತೊಗೊಂಡ್ರೂ ಕೂಡ ದೇ ವಿಲ್ ಅಲೋ ಫಾರ್ ನೀಟ್ ಕೌನ್ಸಿಲಿಂಗ್. ಆದರೆ ನೀಟ್ ಕೌನ್ಸಿಲಿಂಗಿಗೆ ಅಲೋ ಮಾಡಿದಾಗ ಇಲ್ಲಿ ನೀವು ಪೇ ಮಾಡಿರುವಂಥ ಫೀಸನ್ನು ರೀಫಂಡ್ ಮಾಡ್ತಾರೋ ಇಲ್ಲೋ, ರೀಫಂಡ್ ಮಾಡಿದರೆ ಎಷ್ಟು ಮಾಡ್ತಾರೆ, ಅಥವಾ ಮಾಡೋದಿಲ್ಲ ಅಂದರೆ ಎಷ್ಟು ಪೆನಾಲ್ಟಿಯನ್ನು ಕಟ್ಸ್ಕೊಳ್ತಾರೆ, ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನು ಅವರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಕಂಟಿನ್ಯೂಯೇಷನ್ ಮೆಸೇಜ್ ನೋಡಿ, ದೇ ಆರ್ ಸ್ಟಿಲ್ ಡಿಸ್ಕಸಿಂಗ್ ಅಬೌಟ್ ನೀಟ್ ಸ್ಟೂಡೆಂಟ್ಸ್. ನೋಡಿ, ಅವ್ರು ಹೇಳಿದ್ದಿಷ್ಟು, ದೇ ಆರ್ ಸ್ಟಿಲ್ ಡಿಸ್ಕಸಿಂಗ್ ಅಬೌಟ್ ನೀಟ್ ಸ್ಟೂಡೆಂಟ್ಸ್. ಇಫ್ ಅ ಸ್ಟೂಡೆಂಟ್ ಗೆಟ್ಸ್ ಅಡ್ಮಿಷನ್ ಇನ್ ಇಂಜಿನಿಯರಿಂಗ್ ಸೀಟ್ ನಾವ್ ಆ್ಯಂಡ್ ಗೆಟ್ ಮೆಡಿಕಲ್ ಸೀಟ್ ಇನ್ ನೀಟ್, ದೆನ್ ದೇ ನೀಡ್ ಟು ಪೇ 5 times ದ ಫೀಸ್ ಆ್ಯಂಡ್ ಕ್ಯಾನ್ಸಲ್ ದೇರ್ ಇಂಜಿನಿಯರಿಂಗ್ ಸೀಟ್, ಇಟ್ ಸೀಮ್ಸ್. ಅಂದರೆ ಇದನ್ನು ಕೂಡ ಅವರು ಅಂದಾಜಿನಲ್ಲಿ ಒಂದು ಡೌಟ್ಫುಲ್ಲಲ್ಲಿ ಹೇಳಿದ್ದಾರೆ ಕೆ ಇ ಆಫೀಸರ್ಸ್ಗಳು. ಸೊ ನಮ್ಮ ಹತ್ರ ಕ್ಲಾರಿಟಿ ಇಲ್ಲ. ಸೊ ನೀವೇನಾದರೂ ಇಂಜಿನಿಯರಿಂಗ್ ಸೀಟನ್ನು ತೊಗೊಂಡು ನಂತರ ಮೆಡಿಕಲ್ ಸೀಟನ್ನು ತೊಗೊಂಡ ಮೇಲೆ ಅಲ್ಲಿ ಏನಾದರೂ ನೀವು ಅಡ್ಮಿಷನ್ ತೊಗೊಳ್ಬೇಕು ಅಂದರೆ, ಇಂಜಿನಿಯರಿಂಗ್ ಸೀಟಿಗೆ ನಾವು ಎಷ್ಟು ಫೀಸನ್ನು ಪೇ ಮಾಡಿರ್ತೀರಿ ಅದರ 5 times ನೀವು ಫೀಸನ್ನು ಪೇ ಮಾಡಬೇಕು ಆ್ಯಸ್ ಅ ಪೆನಾಲ್ಟಿ ಅಂತ ಡೌಟಲ್ಲಿ ಹೇಳ್ತಾ ಇದ್ದಾರೆ. ಕೆ ಇದವರಿಗೂ ಕೂಡ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ಆ್ಯಂಡ್ ಇಫ್ ಸ್ಟೂಡೆಂಟ್ಸ್ ಗೆಟ್ ಅಡ್ಮಿಷನ್ ಇನ್ ಎಗ್ರಿ, ಇದನ್ನು ಕೂಡ ಅವ್ರು ಹೇಳಿದ್ದಾರೆ ನೋಡಿ. ಇಫ್ ಸ್ಟೂಡೆಂಟ್ಸ್ ಗೆಟ್ ಅಡ್ಮಿಷನ್ ಇನ್ ಬಿ ಎಸ್ ಸಿ ಎಗ್ರಿ ಆರ್ ಫಾರ್ಮ್ ಸೈನ್ಸ್ ಕೋರ್ಸಸ್, ದೆನ್ ದ ಸ್ಟೂಡೆಂಟ್ಸ್ ಗೆಟ್ ಮೆಡಿಕಲ್ ಸೀಟ್, ದೆನ್ ಇನ್ ನೀಟ್ ಫಾರ್ ದೆಮ್ ಓನ್ಲಿ ದ ಫೀಸ್ ದೇ ಪೇಡ್ ವಿಲ್ ಬಿ ಡಿಡಕ್ಟೆಡ್ ಆ್ಯಸ್ ಪೆನಾಲ್ಟಿ. ಸೊ ಅವ್ರು ಹೇಳಿರೋದಿಷ್ಟೇ, ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ 5 times ಜಾಸ್ತಿ ಫೀಸನ್ನು ಪೇ ಮಾಡಬೇಕಾಗಬಹುದು, ಆಗಬಹುದು, ಆಗ್ತದ ಅಂತ ಕರೆಕ್ಟಾಗಿ ಹೇಳಿಲ್ಲ. ದೆನ್ ಸೊ ಬಿ ಎಸ್ ಸಿ ಎಗ್ರಿ ಅಥವಾ ಫಾರ್ಮ್ ಸೈನ್ಸ್ಗೆ ನೀವು ಅಡ್ಮಿಷನ್ ತೊಗೊಂಡ್ರೆ, ಸೊ ಏನು ನೀವು ಫೀಸನ್ನು ಕಟ್ಟಿರ್ತೀರಿ ಅದನ್ನು ಆ್ಯಸ್ ಅ ಪೆನಾಲ್ಟಿ ಅಲ್ಲಿ ಕೊಟ್ಟುಬಿಟ್ಟು ನೀವು ನೀಟ್ ರೌಂಡಿಗೆ ಹೋಗಬೇಕಾಗಬಹುದು, ಅಂದರೆ ನೀಟ್ಗೆ ಅಡ್ಮಿಷನ್ ಮಾಡಿಸ್ಕೊಳ್ಬೇಕಾಗಬಹುದು. ನೋಡಿ, ಇವೆಲ್ಲ ಆಗಬಹುದು, ಯಾವುದೂ ಕೂಡ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಬಟ್ ಈ ಒಬ್ಬ ವಿದ್ಯಾರ್ಥಿ ಹೇಳಿರುವಂಥ ಲಾಸ್ಟ್ ವರ್ಡ್ ನನಗೆ ಭಾಳ ಲೈಕ್ ಆಯಿತು. ಅಂದರೆ ಸಿ, ವಾಟ್ ಇಸ್ ದ ಪ್ರಾಬ್ಲಮ್ ಈಸ್ ದ್ಯಾಟ್ ದೇ ಹಾವ್ ಜಸ್ಟ್ ಟೋಲ್ಡ್ ಇನ್ ವರ್ಡ್ಸ್. ರಿಮೆಂಬರ್, ನೀವು ಕೆ ಇ ಆಫೀಸಿಗೆ ಹೋದಾಗ ಯಾರೂ ಕೂಡ ನಿಮಗೆ ರೈಟಿಂಗ್ಸಲ್ಲಿ ಕೊಡ್ತಾ ಇಲ್ಲ, ಎಕ್ನಾಲೆಜ್ಮೆಂಟ್ ಕೊಡ್ತಾ ಇಲ್ಲ, ನೋಟಿಫಿಕೇಶನ್ನ ಕೊಡ್ತಾ ಇಲ್ಲ. ಸೊ ಜಸ್ಟ್ ಬೈ ಸೇಯಿಂಗ್ ಇನ್ ವರ್ಡ್ಸ್ ದೇ ಆರ್ ಟೆಲ್ಲಿಂಗ್, ಸೊ ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಡೂ ದ್ಯಾಟ್, ಹೀಗಾಗ್ಬೋದು, ಹಾಗಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಿ, ಒಬ್ಬ ವಿದ್ಯಾರ್ಥಿಗೆ ಪಾಪ ಇದರಿಂದ ಏನು ಕ್ಲಾರಿಟಿ ಸಿಗ್ತದೆ ಈ ರೀತಿ ಆಗಿಬಿಟ್ರೆ? ವಿದ್ಯಾರ್ಥಿ, ಸಿ, ನಾನು ಬೆಳಗ್ಗೆಯಿಂದ ನಿನ್ನೆಯಿಂದ ಒಂದು 100+ ಕಾಲ್ಗಳನ್ನು ರಿಸೀವ್ ಮಾಡ್ತಾ ಇದ್ದೀನಿ, ಸೊ ಅಟೆಂಡ್ ಮಾಡ್ತಾ ಇದ್ದೀನಿ, ಮೆಸೇಜ್ಗಳನ್ನ ನೋಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಯಾವುದೇ ರೀತಿ ಆನ್ಸರು ಇಲ್ಲ, ನನಗೆ ಭಾಳ ಬೇಜಾರಾಗ್ತಾ ಇದೆ. ಸೊ ಯಾವುದೇ ರೀತಿ ಆನ್ಸರ್ನ ನಿಮ್ಗೆ ಕೊಡೋದಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಕೆ ಇದವರಿಗೆ ಕ್ಲಾರಿಟಿ ಇಲ್ಲ. ಸಿ, ಕೆ ಇದವರಿಗೆ ಒಂದಷ್ಟು ಜನ ಕಾಲ್ ಮಾಡಿ ಆ ಕಾಲ್ ರೆಕಾರ್ಡನ್ನು ನನಗೆ ಕೂಡ ಕಳಿಸಿದ್ದಿದೆ. ಕಾಲ್ ಮಾಡಿ ಕೇಳಿದಾಗ ಪಿ ಆರ್ ಒ ಆಫೀಸರ್ಸ್ಗಳು, ಅಂದರೆ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ಗಳು, ಅವ್ರು ಹೇಳಿದ್ದಿಷ್ಟೇ. ಸೊ ನೀವೀಗ ಕೆ ಇ ಎ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಟ್ ಮಾಡಿದ ಮೇಲೆ ನೀವು ಅಲ್ಲೇನಾದರೂ ಫೀಸ್ ತುಂಬಿದ್ರೆ 5 times ತುಂಬೇಕಾಗ್ಬೋದು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಆದರೂ ಇವೆಲ್ಲ ಹೇಳಿದ ಮೇಲೆ ಲಾಸ್ಟ್ ಒಂದು ಲೈನನ್ನು ಸೇರಿಸ್ತಾ ಇದ್ದಾರೆ ಕೆ ಇ ಎದಲ್ಲಿ. ಏನಂತಂದರೆ, ಇದರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಕ್ಲಾರಿಟಿ ಬಂದ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿ ಹೇಳ್ತಾ ಇದ್ದಾರೆ ಹೊರತು ಯಾರೂ ಕೂಡ ರೈಟಿಂಗ್ಸಲ್ಲಿ ಇದು ಹೀಗೇನೆ ಅಂಥೇಳಿ ನೋಟಿಫಿಕೇಷನನ್ನು ಕೊಡ್ತಾ ಇಲ್ಲ. ದಯವಿಟ್ಟು ಕೆ ಇ ಎದವರು
ನೋಟಿಫಿಕೇಶನ್ ಆದಷ್ಟು ಬೇಗ ಕೊಡಬೇಕು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಯಾರ್ಯಾರು ಹತ್ತಿರ ಇದ್ದೀರಿ ಕೆ ಇದವರಿಗೆ ಇವತ್ತು ನನಗೆ ಎರಡು ಕೆಲಸ ಆಗಬೇಕು. ಒಂದು, ಕ್ಯಾನ್ಸಲೇಷನ್ ಲಿಂಕ್ ಯಾವಾಗ ಬಿಡ್ತಾರೆ, ಅಥವಾ ಈ ಒಂದು ವಿಡಿಯೋ ಮುಗಿಯೋವೊಳಗೆ ಬಿಟ್ರಂತೂ ಬಹಳ ಬೆಸ್ಟ್ ಆಯಿತು, ಬಿಡಲಿಲ್ಲ ಅಂದರೆ ಯಾವಾಗ ಬಿಡ್ತಾರೆ. ಎರಡನೇದು, ಲಿಂಕ್ ಬಿಡಲಿಲ್ಲ ಅಂತಂದರೆ, ಲಿಂಕ್ ಇಲ್ಲ ಅಂತಂದರೆ ವೆದರ್ ಸ್ಟೂಡೆಂಟ್ಸ್ ಶುಡ್ ಕಮ್ ಟು ಕೆ ಇ ಆಫೀಸ್ ಇನ್ ಪರ್ಸನಲ್. ಓಕೆ, ಇನ್ ಪರ್ಸನ್ ಏನಾದರೂ ಬಂದುಬಿಟ್ಟು ಅಲ್ಲಿ ರೈಟಿಂಗಲ್ಲಿ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ, ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ದಯವಿಟ್ಟು ನನಗೆ ತಿಳಿಸ್ಕೊಡಿ. ನಾನು ಕೂಡ ಟ್ರೈ ಮಾಡ್ತೀನಿ ಮೊಬೈಲ್ ಫೋನಲ್ಲಿ ಮತ್ತು ಮೇಲಲ್ಲಿ ಮತ್ತು ವಾಟ್ಸಪ್ಪಲ್ಲಿ. ಸೊ ನನಗೆ ಅದು ಗೊತ್ತಾಗಲಿ. ಸೊ ನನ್ನ ಒಂದು ಫೋನ್ ನಂಬರ್ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು. ಸೊ 7483830430 ದಯವಿಟ್ಟು ಇದಕ್ಕೆ ವಾಟ್ಸಪ್ ಮಾಡಿ, ನಿಮ್ಮ ಒಂದು ಅಂದರೆ ಏನಾಗಿದೆ ಅಲ್ಲಿ ಕೆ ಇಎದಲ್ಲಿ ಏನು ಹೇಳಿದರು ಅನ್ನೋದನ್ನು ಇವೆರಡು ಕ್ವಶನನ್ನು ಕೇಳಿದ ಮೇಲೆ ಸೊ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ, ಸೊ ನಿಮ್ಮ ಜೊತೆ ನಾ ಇರ್ತೀನಿ, ನನ್ನ ಸಪೋರ್ಟ್ ನಿಮಗೆ ಇದ್ದೇ ಇರ್ತದೆ. ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕಡೆಯಿಂದ ಆಗುವಂತಹ ಒಂದಷ್ಟು ಹೆಲ್ಪನ್ನು ನಿಮಗೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.